ಹಾಯ್ ಫ್ರೆಂಡ್ಸ್, ಉದ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಳ್ಳಿಯಿಂದ ದಿಲ್ಲಿಯವರೆಗೂ ತುಂಬಾ ಬೇಡಿಕೆ ಇರುವಂತಹ ಒಂದೊಳ್ಳೆ ಬಿಸ್ನೆಸ್ ಆಪ್ಷನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಊರಿನಲ್ಲಿ ಈ ಬಿಸ್ನೆಸ್ನ ಮಾಡಿದ್ರೆ ಎಕ್ಸಲೆಂಟ್ ಆಗಿ ಬಿಸ್ನೆಸ್ ರನ್ ಆಗುತ್ತೆ, ಹಾಗೆಯೇ ಒಂದೇ ದಿನಕ್ಕೆ 9,000 ಆದಾಯವನ್ನು ಕೂಡ ಈ ಬಿಸ್ನೆಸ್ನ ಮಾಡೋದರಿಂದ ಸಂಪಾದಿಸ್ಕೊಳ್ಬಹುದು. ಹಾಗೆಯೇ ಫ್ರೆಂಡ್ಸ್, ವರ್ಷಕ್ಕೆ 35,000 ಆದಾಯವನ್ನು ಈ ಬಿಸ್ನೆಸ್ನ ಮಾಡೋದರಿಂದ ಸಂಪಾದಿಸ್ಕೊಳ್ಬಹುದು. ಈ ಬಿಸ್ನೆಸ್ಗೆ ಮಾರ್ಕೆಟ್ನಲ್ಲಿ ತುಂಬಾ ಅಂದರೆ ತುಂಬಾನೇ ಬೇಡಿಕೆ ಇದೆ, ಹಾಗೆಯೇ ಪ್ರಾಫಿಟ್ ಮಾರ್ಜಿನ್ ಕೂಡ ತುಂಬಾನೇ ಇದೆ. ಸೊ ಈ ಬಿಸ್ನೆಸ್ ಯಾವುದು, ಇದಕ್ಕೆ ನೀವು ಎಷ್ಟರವರೆಗೆ ಇನ್ವೆಸ್ಟ್ಮೆಂಟ್ನ ಮಾಡ್ಕೊಳ್ಬೇಕಾಗತ್ತೆ, ಲಾಭ ಹೇಗೆ ಸಿಗುತ್ತೆ, ಮಾರ್ಕೆಟಿಂಗ್ನ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ತಿಳಿಸಿಕೊಡ್ತೀನಿ. ನೀವು ಈ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ, ಈ ಬಿಸ್ನೆಸ್ ಯಾವುದು, ಇದಕ್ಕೆ ನೀವು ಎಷ್ಟರವರೆಗೆ ಇನ್ವೆಸ್ಟ್ಮೆಂಟ್ನ ಮಾಡ್ಕೊಳ್ಬೇಕಾಗತ್ತೆ, ಲಾಭ ಹೇಗೆ ಸಿಗುತ್ತೆ, ಮಾರ್ಕೆಟಿಂಗ್ನ ಮಾಡ್ಕೊಳ್ಳೋದು ಹೇಗೆ ಅನ್ನೋದರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ತಿಳ್ಕೊಳ್ಬಹುದು. ಫ್ರೆಂಡ್ಸ್, ಈ ಬಿಸ್ನೆಸ್ ಟಾಪಿಕ್ ಯಾವುದು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ, ನೀವು ಇದೇ ಮೊದಲ ಸಾರಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಮಾಡುವಂಥ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಮಿಸ್ ಮಾಡ್ದೇ ಎಲ್ಲ ವೀಡಿಯೋಸ್ಗಳನ್ನು ನೋಡ್ಕೊಳ್ಬಹುದು. ಹಾಗೆಯೇ ಫ್ರೆಂಡ್ಸ್, ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಈ ಬಿಸ್ನೆಸ್ ಟಾಪಿಕ್ ಯಾವುದು ಅಂತ ಈಗ ನೋಡೋದಾದರೆ, ವಾಟರ್ ಕ್ಯಾನ್ ಬಿಸ್ನೆಸ್. ಫ್ರೆಂಡ್ಸ್, 365 ದಿನಾನು ಈ ಬಿಸ್ನೆಸ್ಗೆ ಡಿಮ್ಯಾಂಡ್ ಅನ್ನೋದು ಕಮ್ಮಿನೇ ಆಗೋದಿಲ್ಲ, ಕಂಟಿನ್ಯೂ ಆಗಿ ಈ ಬಿಸ್ನೆಸ್ ಇದ್ದೇ ಇರುತ್ತೆ. ಕರ್ನಾಟಕದಾದ್ಯಂತ ಈ ಪ್ರಾಡಕ್ಟ್ ಅನ್ನು ನೀವು ಸೇಲ್ ನ ಮಾಡ್ಕೊಳ್ಬಹುದು. ಹಾಗೆಯೇ ಫ್ರೆಂಡ್ಸ್, ಇದಕ್ಕೆ ಕಾಂಪಿಟೇಷನ್ ಕೂಡ ತುಂಬಾನೇ ಕಡಿಮೆ ಇದೆ. ನಿಮ್ಮ ಊರಿನಲ್ಲಿ ಹಳ್ಳಿ ಆಗಿರ್ಬೋದು, ಸಿಟಿ ಆಗಿರ್ಬೋದು, ಎಲ್ಲಿ ಬೇಕಾದ್ರೂ ಈ ಪ್ರಾಡಕ್ಟ್ನ ರೆಡಿ ಮಾಡಿಕೊಂಡು ಮಾರ್ಕೆಟ್ಗಳಿಗೆ ಸೇಲ್ ಮಾಡಿಕೊಂಡ್ರೆ ಎಕ್ಸಲೆಂಟ್ ಆಗಿ ಆದಾಯವನ್ನು ಸಂಪಾದಿಸ್ಕೊಳ್ಬಹುದು. ಹಾಗೆಯೇ ಎಕ್ಸಲೆಂಟ್ ಆಗಿ ಬಿಸ್ನೆಸ್ನಲ್ಲಿ ತುಂಬ ಬೇಗನೆ ಕ್ಲಿಕ್ ಕೂಡ ಆಗ್ಬೋದು. ಹಾಗೆಯೇ ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋರಿಗೆ ಇದೊಂದು ಬೆಸ್ಟ್ ಬಿಸ್ನೆಸ್ ಆಪ್ಷನ್ ಅಂತಲೂ ಹೇಳ್ಬೋದು. ಹೌದು ಫ್ರೆಂಡ್ಸ್, ಪ್ರತಿಯೊಂದು ಮನೆಯಲ್ಲೂ ಈ ವಾಟರ್ ಕ್ಯಾನ್ಗಳನ್ನು, ಮಿನರಲ್ ವಾಟರ್ಗಳನ್ನು ಸಂಗ್ರಹಿಸಿ ಇಡಲು ಹೆಚ್ಚಾಗಿ ಬಳಸ್ತಾರೆ. ಹಾಗಾಗಿ ಇದಕ್ಕೆ ತುಂಬಾನೇ ಡಿಮ್ಯಾಂಡ್ ಇದೆ ಮಾರ್ಕೆಟ್ನಲ್ಲಿ. ಅದರ ಜೊತೆಗೆ ಇದರಲ್ಲಿ ಒಳ್ಳೆ ಪ್ರಾಫಿಟ್ ಮಾರ್ಜಿನ್ ಕೂಡ ಇದೆ. ಸೊ ಈ ಬಿಸ್ನೆಸ್ನ ಮಾಡಕ್ಕೆ ಈಗ ಬೇಕಾಗುವಂಥ ಮಿಷನರಿ ಯಾವುದು ಅಂತ ನೋಡೋದಾದ್ರೆ, ಆಟೋಮೆಟಿಕ್ ಪೆಟ್ ಬ್ಲೋಡಿಂಗ್ ಮಿಷನ್ ಅನ್ನೋದು ಬೇಕಾಗತ್ತೆ. ಹಾಗೆಯೇ ಫ್ರೀ ಹೀಟರ್, ಕಂಪ್ರೆಷನ್ ಮತ್ತು ಮೋಲ್ಡಿಂಗ್ ಸಹ ಬರುತ್ತೆ. ಇದರ ಪ್ರೈಸ್ ಎಷ್ಟಿರುತ್ತೆ ಅಂದರೆ 350,000 ಇರುತ್ತೆ. ಹಾಗೆಯೇ ಇದಕ್ಕೆ ಬೇಕಾಗಿರುವಂತಹ ರಾ ಮೆಟೀರಿಯಲ್ ಯಾವುದು ಅಂತ ನೋಡೋದಾದ್ರೆ, ಪೆಟ್ ಪ್ರಿಫೋರ್ ಬೇಕಾಗತ್ತೆ. ಇದು ಕೆಜಿ ನಿಮಗೆ 100 ರೂಪಾಯಿಗೆ ಸಿಗುತ್ತೆ. 1 ಕೆಜಿಯಲ್ಲಿ ನೀವು 6 ಕ್ಯಾನ್ಗಳನ್ನ ತಯಾರಿಸ್ಕೊಳ್ಬಹುದು. ಈ ಮಿಷನ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಲ್ಲಿ ವಾಟರ್ ಕ್ಯಾನ್ಗಳನ್ನ ತಯಾರಿಸೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಈ ಫ್ರೀ ಹೀಟರ್ ಮಿಷನ್ ಕಾಣ್ತಾ ಇದೆ ಅಲ್ಲ ಫ್ರೆಂಡ್ಸ್, ಈ ಮಿಷನ್ ನಲ್ಲಿ ರಾ ಮೆಟೀರಿಯಲ್ ಅನ್ನು ಫಿಟ್ ಮಾಡಬೇಕಾಗತ್ತೆ. ಅದು ಮಿಷನ್ನ ಒಳಗೋಗಿ ಹೀಟ್ ಆಗಿ ಬಂದ್ಮೇಲೆ ಮೋಲ್ಡಿಂಗ್ ಮಿಷನ್ನ ಮೇಲೆ ಇಡಬೇಕಾಗತ್ತೆ. ಈ ಮೋಲ್ಡಿಂಗ್ ಮಿಷನ್ ನಲ್ಲಿ ಕಂಪ್ರೆಸರ್ ಅನ್ನೋದು ಇರುತ್ತೆ. ಇದನ್ನ ಒಳಗಿಟ್ಟ ನಂತರ ಕಂಪ್ರೆಸರ್ ಏರ್ ಬಂದ್ಮೇಲೆ ವಾಟರ್ ಕ್ಯಾನ್ ಅನ್ನೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ರೀತಿಯಲ್ಲಿ ತಯಾರಾಗಿ ಬರುತ್ತೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೇಕು ಅಂದ್ರೆ ಮಿಷನ್ ಸಪ್ಲೈ ಕೊಡ್ತಾರಲ್ವಾ, ಅವರೊಂದಿಗೆ ನೀವು ಕೇಳಿ ತಿಳ್ಕೊಂಡ್ರೆ ಅವರು ನಿಮಗೆ ಎಲ್ಲಾ ಇನ್ಫಾರ್ಮೇಶನ್ ಕೂಡ ತಿಳಿಸಿಕೊಡ್ತಾರೆ. ಯಾಕೆಂದ್ರೆ ಅವ್ರ ಕೆಲಸನೇ ಅದಾಗಿರುತ್ತೆ. ಸೊ ಅವರು A to Z ವರೆಗೆ ನಿಮಗೆ ಎಲ್ಲಾ ಇನ್ಫಾರ್ಮೇಶನ್ ಕೂಡ ತಿಳಿಸಿಕೊಡ್ತಾರೆ. ನೀವು ಅವರೊಂದಿಗೆ ಸರಿಯಾಗಿ ತಿಳ್ಕೊಂಡು ನಂತರ ಮಿಷನ್ನ ಪರ್ಚೇಸ್ ಮಾಡಿಕೊಂಡ್ರೆ ನಂತರ ನೀವು ಈಸಿಯಾಗಿ ಪ್ರಾಡಕ್ಟ್ನ ತಯಾರಿಸಿಕೊಂಡು ಮಾರ್ಕೆಟ್ಗಳಿಗೆ ಸೇಲ್ನ ಮಾಡ್ಕೊಳ್ಬಹುದು. ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ನೀಟ್ ಆಗಿ ಎಷ್ಟು ಲುಕ್ ಆಗಿ ಕಾಣಿಸ್ತಾ ಇದೆ ಅಂತ. ಇದೇ ರೀತಿಯಲ್ಲಿ ನೀವು ಕಲರ್ ಕಲರ್ ಕ್ಯಾನ್ಗಳನ್ನ ಕೂಡ ತಯಾರಿಸಿಕೊಳ್ಬಹುದು. ಅದಕ್ಕೆ ನೀವು ಕಲರ್ ರಾ ಮೆಟೀರಿಯಲ್ ಅನ್ನು ಬಳಸಬೇಕಾಗತ್ತೆ. ನೀವು 1 ಕ್ಯಾನ್ಗಳನ್ನ ತಯಾರಿಸಿಕೊಳ್ಬೇಕು ಅಂದ್ರೆ ಫ್ರೆಂಡ್ಸ್, 20 ರೂಪಾಯಿವರೆಗೆ ಖರ್ಚಾಗತ್ತೆ. ಹಾಗೆಯೇ ಮಿಷಿನ್ ರನ್ ಆಗುತ್ತೆ ಅಲ್ವಾ, ಸೊ ಅದಕ್ಕೆ ಪವರ್ ಅನ್ನೋದು ಬೇಕಾಗತ್ತೆ. ಸೊ ಅದಕ್ಕೆ ಆದ್ರೆ 10 ರೂಪಾಯಿ ಅಂತ ಅನ್ಕೊಳ್ಳಿ. ಅದು ಕೂಡ 1 ಕ್ಯಾನ್ನ ತಯಾರಿಸೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ 1 ಕ್ಯಾನ್ ಅನ್ನೋದು ತಯಾರಾಗಬೇಕು ಅಂದ್ರೆ 30 ರೂಪಾಯಿಂದ 40 ರೂಪಾಯಿವರೆಗೆ ಖರ್ಚು ಅನ್ನೋದು ಆಗತ್ತೆ. ಹೀಗೆ ತಯಾರಾದ ಕ್ಯಾನ್ಗಳನ್ನ ಮಾರ್ಕೆಟ್ಗಳಿಗೆ ಎಷ್ಟು ರೇಟ್ಗೆ ಸೇಲ್ ಮಾಡ್ತಾ ಇದ್ದಾರೆ ಅಂದ್ರೆ 150 ರೂಪಾಯಿವರೆಗೆ ಸೇಲ್ನ ಮಾಡ್ಕೊಳ್ತಾ ಇದ್ದಾರೆ ಫ್ರೆಂಡ್ಸ್. ನೀವು ಇದನ್ನ ಹೋಲ್ಸೇಲ್ ಆಗಿ ಅಂಗಡಿಗಳಿಗೆ 100 ರೂಪೀಸ್ಗೆ ಸೇಲ್ನ ಮಾಡ್ಕೊಳ್ಬಹುದು. 1 ಕ್ಯಾನ್ ಅನ್ನು 100 ರೂಪೀಸ್ಗೆ ನೀವು ಸೇಲ್ ಮಾಡ್ಕೊಂಡ್ರೆ ಮಾರ್ಕೆಟ್ಗಳಿಗೆ, ಅದರಲ್ಲಿ 40 ರೂಪಾಯಿ ಖರ್ಚಿನ ತೆಗೀರಿ. ಸೊ ನಿಮ್ಗೆ 1 ಕ್ಯಾನ್ ಮೇಲೆ ಸಿಗುವಂತ ಪ್ರಾಫಿಟ್ ಎಷ್ಟು ಹೇಳಿ, 60 ರೂಪಾಯಿ. ನೀವು 1 ದಿನಕ್ಕೆ 150 ಕ್ಯಾನ್ಗಳನ್ನ ಸೇಲ್ ಮಾಡ್ಕೊಂಡ್ರು 1 ಕ್ಯಾನ್ ಮೇಲೆ 60 ರೂಪಾಯಿ ಪ್ರಾಫಿಟ್ ಅಂದ್ರೆ 150 × 60 ಎಷ್ಟಾಗತ್ತೆ ಅಂತ ನೀವೇ ಥಿಂಕ್ ಮಾಡಿ, 9,000 ಆಗತ್ತೆ. ಅದು ಕೂಡ ಒಂದೇ ದಿನಕ್ಕೆ ಸಿಗುವಂತಹ ಆದಾಯ. ಫ್ರೆಂಡ್ಸ್, ಈ ಬಿಸ್ನೆಸ್ಗೆ ಸಂಬಂಧಿಸಿದ ಮಷಿನ್ ಕಾಂಟ್ಯಾಕ್ಟ್ ಲಿಂಕ್ ಅನ್ನು ಕೆಳಗೆ ಇರುವಂತ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಅನ್ನು ನೀವು ಕ್ಲಿಕ್ ಮಾಡೋದರ ಮುಖಾಂತರ ಮಷಿನ್ ಸಪ್ಲೈ ಕೊಡೋರ ಕಾಂಟ್ಯಾಕ್ಟ್ ಆಗಿ ಅವರೊಂದಿಗೆ ಮಾತಾಡಿಕೊಂಡು ಮಿಷನ್ನ ಪರ್ಚೇಸ್ ಮಾಡಿಕೊಂಡು ಬಿಸ್ನೆಸ್ನ ಮಾಡ್ಕೊಳ್ಳಿ.
ಹಾಗೆಯೇ ಫ್ರೆಂಡ್ಸ್, ನೀವು ನಿಮ್ಮದೇ ಆದಂಥ ಒಂದು ವೆಬ್ಸೈಟ್ನ ಮಾಡಿಕೊಂಡು SEOನ ಮಾಡಿ ಗೂಗಲ್ನಲ್ಲಿ ಬರೋ ಥರ ಮಾಡಿಕೊಂಡು ಡಿಜಿಟಲ್ ಆಗಿ ಕೂಡ ಮಾರ್ಕೆಟಿಂಗ್ನ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಬಿಸ್ನೆಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ಗಾಗಿ ಟೆಲಿಗ್ರಾಮ್ ಲಿಂಕನ್ನು ಕೆಳಗೆ ಇರುವಂಥ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಇದರಿಂದ ನೀವು ಬಿಸ್ನೆಸ್ ಅಪ್ಡೇಟ್ಗಳನ್ನು ಪ್ರತಿದಿನ ಪಡೆದುಕೊಳ್ಬೋದು. ಇದಿಷ್ಟು ಈ ವಿಡಿಯೋಗೆ ಸಂಬಂಧಿಸಿದ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.